ಮೇ 20ರಂದು ಜಿಲ್ಲಾ ಮಟ್ಟದ 3ನೇ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ. ತಿಪಟೂರು ನಗರದ ಗುರುಕುಲ್ ಆನಂದ ಆಶ್ರಮದಲ್ಲಿ ಮೇ 20ರಂದು ಜಿಲ್ಲಾ ಮಟ್ಟದ 3ನೇ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅಧ್ಯಕ್ಷತೆ ವಹಿಸಲಿದ್ದು, ಹಿರಿಯ ಸಾಹಿತಿ ಕಮಲಾ ಹಂಪನ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಕಲ್ಪಜ್ಯೋತಿ ಸ್ವರ್ಣ ಸಂಚಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಹಿಳಾ ಲೇಖಕಿಯರು, ಕಿರುತೆರೆ ನಟಿ ಸುನೀತಾ ರಾವ್, ಸುಧಾ ನರಸಿಂಹರಾಜು ಅವರು, ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸಮ್ಮೇಳನಾಧ್ಯಕ್ಷೆ ಲೀಲಾ ಸಂಪಿಗೆ ಅವರನ್ನ ಮೆರವಣಿಗೆ ಮೂಲಕ ಕರೆತರಲಾಗುವುದು. ಪರಮಪೂಜ್ಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಸದ್ಗುರು ಶ್ರೀ ಶ್ರೀ ಇಮ್ಮಡಿ ಗರಿಬಸವದೇಶಿ ಕೇಂದ್ರ ಸ್ವಾಮೀಜಿಗಳವರ ದಿವ್ಯ ನೇತೃತ್ವದಲ್ಲಿ ಈ ಒಂದು ಸಮ್ಮೇಳನವನ್ನು ನಾವು ಆಯೋಜಿಸಿದ್ದೇವೆ. ಈ ಸಮ್ಮೇಳನದಲ್ಲಿ ನಮ್ಮ ನಾಡಿನ ಸುಪ್ರಸಿದ್ಧ ಸಾಹಿತಿಗಳು ಹಾಗೂ ಕರ್ನಾಟಕ ಗಣ ಸರ್ಕಾರದ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಸಿ ನಾಗೇಶ್ ಅವರು ಆಗಮಿಸ್ತಾ ಇದ್ದಾರೆ, ಹಾಗೂ ಸನ್ಮಾನ್ಯ ಶ್ರೀ ಜೆ ಸಿ ಮಾಧುಸ್ವಾಮಿ ಅವರು, ವಿಧಾನ ಪರಿಷತ್ ಸದಸ್ಯರುಗಳು, ಗೌರವಾನ್ವಿತ ಹಾಗೂ ನಮ್ಮ ಮಾನ್ಯ ಸಂಸದರು ಸಹ ಈ ಒಂದು ನಮ್ಮ ಸಮ್ಮೇಳನಕ್ಕೆ ಆಗಮಿಸಲಿದ್ದಾರೆ. ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಮಲಾ ಅಂಪನ ಅವರಿಂದ ಈ ಒಂದು ಸಮ್ಮೇಳನ ಉದ್ಘಾಟನೆಗೊಳ್ಳಲಿದೆ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು, ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಸಹ ನಮ್ಮ ಒಂದು ಈ ಸಮಾರಂಭದ ಸಮ್ಮೇಳನದ ವಿಶೇಷ ಸಂಚಿಕೆಯನ್ನು, ನೆನಪಿನ ಸಂಚಿಕೆಯನ್ನು ಅವರು ಹೊರತರಲಿದ್ದಾರೆ. ಈ ನಿಟ್ಟಿನಲ್ಲಿ ಆಮೇಲೆ ನಮ್ಮ ಆಶಯ ಚಕ್ರವರ್ತಿ, ನಮ್ಮವರೇ ಆದಂತಹ ನಾಡಿನ ಆದಂತಹ ಖ್ಯಾತ ಆಶಯ ನಟರಾಗಿರ್ತಕ್ಕಂಥ ನರಸಿಂಹರಾಜರವರ ಪುತ್ರಿಯರಾಗಿರ್ತಕ್ಕಂಥ ಶ್ರೀಮತಿ ಸುಧಾ ನರಸಿಂಹರಾಜರವರು ಸಹ ಆಗಮಿಸಲಿದ್ದಾರೆ. ಇನ್ನಿತರ ಎಲ್ಲ ಗಣ್ಯರು ನಡೆಯುತ್ತೇವೆ ಆಗಮಿಸಲಿದ್ದಾರೆ. ಈ ಒಂದು ಸಮ್ಮೇಳನವನ್ನು ನಮ್ಮ ಎಲ್ಲ